ಇದು ನನ್ನ ಮೆಚ್ಚಿನ ತಾಣ. ಕಳೆದ 40 ವರ್ಷಗಳಿಂದ ನಾನು ಯಾವ ದೇವ್ರನ್ನ ನಂಬಿ ಇವತ್ತಿಷ್ಟು ಹೆಸರು ಮಾಡಿದ್ದೀನೋ ಕರ್ನಾಟಕದಲ್ಲಿ, ಅದೇ ಪ್ರಸನ್ನ ಪಂಪಾಪತಿ. ನಿಜಕ್ಕೂ ಪ್ರಸನ್ನ, ನನ್ನ ವಿಷಯಕ್ಕೆ ಪ್ರಸನ್ನ ಆದ ಈ ಪಂಪಾಪತಿ ಈಶ್ವರ. ಇಂಥ ವಾತಾವರಣದಲ್ಲಿ ಗುರುಕುಲಗಳು ನಡೀಬೇಕು. ಆದರೆ ಇವತ್ತು ಇಂಗ್ಲೀಷ್ ಕಲಿಬೇಕು, ಕಾನ್ವೆಂಟ್ಗೆ ಹೋಗಬೇಕು ಅನ್ನೋ ಮೋಹದಲ್ಲಿ ನಮ್ಮ ಮಕ್ಕಳೆಲ್ಲ ನಾವು ಕಾಂಕ್ರೀಟ್ ಕಟ್ಟಡಗಳ ಒಂದು ಪ್ರದೇಶದಲ್ಲಿ ಸೇರಿಸಿಬಿಡ್ತೀವಿ ಅವ್ರನ್ನೆಲ್ಲ. ಅವರು ಅಲ್ಲೆಲ್ಲ ಮಾತಾಡೋದು ಪಾರ್ಕು, ಆಟದ ಸಾಮಾನು. ಒಂದಾನೊಂದು ಕಾಲದಲ್ಲಿ ಗುರುಕುಲಗಳೆಲ್ಲ ಏನಿದ್ವು ಅವು ದೇವಸ್ಥಾನಗಳಲ್ಲೇ ಮಠಗಳಲ್ಲೇ ಇರ್ತಿದ್ವು. ಅಂಥ ದೇವಸ್ಥಾನಗಳಲ್ಲಿ ಮಕ್ಕಳು ಪಾಠ ಕಲಿತಾಗ ಈ ಶಿಲ್ಪಕಲೆಗಳ ಬಗ್ಗೆ ಅವರಿಗೆ ಒಂದು ಕಲ್ಪನೆ ಬರೋದು, ದೇವ್ರ ಬಗ್ಗೆ ಒಂದು ಭಕ್ತಿ ಹುಟ್ಟೋದು, ಇವೆಲ್ಲ ಆಗ್ತಿದ್ವು. ಅಂದರೆ ದೇವಸ್ಥಾನಗಳ ಹೊರತಾಗಿ ನಾವು ಕಾಂಕ್ರೀಟ್ ಕಟ್ಟಡಗಳಲ್ಲಿ ಮಕ್ಕಳನ್ನ ಏನು ಶಾಲೆಗಳಿಗೆ ಹಾಕಿದ್ವಿ, ಆ ಶಾಲೆಗಳು ಇವತ್ತು ಬರೀ ಬಿಳಿ ಗೋಡೆಯನ್ನು ನೋಡುವಂಥ ಅಥವಾ ಸೆರೆಮನೆಯ ಕಲ್ಪನೆಯನ್ನು ಕೊಡ್ತಕ್ಕಂಥ ವಿಷಯಗಳಾಗಬಹುದು. ಶಾಲೆ ಅಂದರೆ ಅದೊಂದು ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಅಳ್ತಾರೆ. ಕಾರಣ ಏನಂದರೆ ಆ ಮಕ್ಕಳಿಗೆ ಏನೋ ಶಾಲೆ ಕಟ್ಟಡ ಅಂದರೆ ಒಂದು ಸೆರೆಮನೆ ಅಂತ ಅನ್ನಿಸ್ತಾರೆ. ಗುರುಕುಲಗಳೆಲ್ಲ ಇಂಥ ದೇವಸ್ಥಾನಗಳಲ್ಲಿ ಮಠಮಾನ್ಯಗಳಲ್ಲಿ ನಡೀತಾ ಇತ್ತು. ನೋಡಿ ಇದು ಹೇಗಿದೆ, ಎಷ್ಟು ಪ್ರಕೃತಿ ನೋಡಿ. ಆಲದ ಮರ, ಬೇವಿನ ಮರ, ಕರಿಬೇವು, ಹೂವಿನ ಗಿಡಗಳು. ಮಠಮಾನ್ಯಗಳಲ್ಲಿ ಪಾಠಗಳಾದಾಗ ಮಕ್ಕಳಲ್ಲಿ ಸಾತ್ವಿಕ ಶಕ್ತಿ ಬೆಳೀತದೆ. ಮತ್ತು ಇಂಥ ಇವನ್ನೆಲ್ಲ ನೋಡಿದಾಗ ಇವನ್ನೆಲ್ಲ ರಕ್ಷಣೆ ಮಾಡ್ತಾರೆ ಮುಂದಿನ ಅವರೇ ಯುವ ಪೀಳಿಗೆ, ಮುಂದಿನ ಪೀಳಿಗೆ. ಹೀಗಾಗಿ ಇಲ್ಲಿ ಮಠಮಾನ್ಯಗಳು, ದೇವಸ್ಥಾನಗಳು ಬಿ ಪಿ ಕಡಿಮೆ ಮಾಡೋ ಕೇಂದ್ರಗಳು. ನಾವು ಬಿ ಪಿ ಕಡಿಮೆ ಹೇಗೆ ಮಾಡಬೇಕು ಅಂದರೆ ಟ್ಯಾಬ್ಲೆಟ್ ತೊಗೊಳ್ತೀವಿ. ಆದರೆ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬಂದು ಕೂರೋದ್ರಿಂದ ಬಿ ಪಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ. ಅದಕ್ಕೆ ಶಾಂತವಾಗಿ ಒಬ್ಬರೇ ಇರಬೇಕು ಅಂತ ನನ್ನ ಭಾವನೆ. ಮಕ್ಕಳಿಗೆ ಶಿಕ್ಷಣ ಕೇವಲ ಕಾಂಕ್ರೀಟ್ ಗೋಡೆಗಳ ಮಧ್ಯದಲ್ಲಿ ಆಗಬಾರ್ದು ಅನ್ನೋ ನಾನು. ಪ್ರಕೃತಿಯ ಮಣ್ಣಲ್ಲಿ ಅವ್ರಿಗೆ ಪಾಠ ಕಲಿತ್ರೆ ಅದೊಂದು ಆನಂದವೇ ಬೇರೆ ಅಂತ. ಆನಂದ ಇವತ್ತಿನ ಮಕ್ಕಳು ಕಳ್ಕೊಳ್ತಿದ್ದಾರೆ. 3-4 ಅಂತಸ್ತಿನಲ್ಲಿ, ಓ ನಮ್ಮ ಶಾಲೆಯಲ್ಲಿ ಲಿಫ್ಟ್ ಇದೆ, ಓ ನಮ್ಮ ಶಾಲೆಯಲ್ಲಿ ಅದು ಇದೆ ಇದು ಇದೆ ಅಂತ ಹೇಳ್ತಾರೆ. ಮುಖ್ಯ ಇರಬೇಕಾಗಿರ್ತಕ್ಕಂಥ ಗಿಡಮರಗಳೇ ಇಲ್ಲ ಶಾಲೆಗಳಲ್ಲಿ, ಹೌದಾ? ಗಿಡ ಮರಗಳ ಮಧ್ಯೆ ಕೊಡೋದ್ರಿಂದ ಹುಡುಗಿ ಮರ ಹೇಗೆ ಬೆಳೀತದೆ, ಗಿಡ ಹೇಗೆ ಬೆಳೀತದೆ, ಗಿಡ ಯಾವುದು, ಮರ ಯಾವುದು, ಹಸಿರೆಲೆಗಳು ಯಾವುವು ಅಂತ ಒಂದು ಕಲ್ಪನೆ ಬರ್ತದೆ. ಅಲ್ಲಿ ಬಂದು ಕೂರ್ತಕ್ಕಂಥ ಹಕ್ಕಿಗಳ ಬಗ್ಗೆ ಆಸಕ್ತಿ, ಪ್ರಕೃತಿ ಬಗ್ಗೆ ಆಸಕ್ತಿ ಹುಟ್ಟುತ್ತೆ ಮಗುವಿಗೆ. ಹೀಗಾಗಿ ಅವನ ಮುಂದೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಪ್ರಕೃತಿಯನ್ನು ತಾನೇ ಬೆಳೆಸೋದಕ್ಕೆ ಶುರು ಮಾಡ್ತಾನೆ. ಈ ಮಲೆನಾಡುಗಳೆಲ್ಲ ಹೋದಾಗ ಅದೆಷ್ಟು ಶಾಲೆಗಳು ಪ್ರಕೃತಿ ಮಧ್ಯದಲ್ಲಿದೆ. ಹೆಗ್ಗೋಡು, ನೀನಾಸಂ ಅಂತ ಪ್ರಕೃತಿ ಮಧ್ಯದಲ್ಲಿ ಅವರು ಅನೇಕ ನಾಟಕ ಮತ್ತು ಪ್ರಹಸನಗಳನ್ನು ಕಲಿತಾರೆ. ನಾವೇನಾಗ್ಬಿಟ್ಟಿದೆ, ಮಕ್ಕಳು ಕಾಂಕ್ರೀಟ್ ಕಾಡುಗಳಲ್ಲಿ ಹೋಗಿ ಒಂದು ಪ್ರಪಂಚ ಅಂದರೆ 4 ಗೋಡೆಗಳ ಮಧ್ಯೆ ಇರೋದು ಅಂತ ಅಂದ್ಕೊಂಬಿಟ್ಟಾರೆ. ಪ್ರಪಂಚ ಅಂದರೆ ವಿಶಾಲವಾಗಿರ್ತಕ್ಕಂಥದ್ದು ಅನ್ನೋ ಕಲ್ಪನೆ ಇಲ್ಲ. ಈಗ ಇಂಟರ್ವ್ಯೂ ಮಾಡ್ತಾರೆ ಮಕ್ಕಳಿಗೆ ಶಾಲೆಗೆ, ಏನು ಓ ತಂದೆ ತಾಯಿನ ಇಂಟರ್ವ್ಯೂ ಮಾಡ್ತಾರೆ. ಅಂದರೆ ಇಂಟರ್ವ್ಯೂ ಮಾಡಿದಾಗ ಅವ್ರ ಎಕನಾಮಿಕಲ್ ಕಂಡೀಷನ್ ನೋಡೋದು, ಇಷ್ಟು ಡೊನೇಷನ್ ಕೊಡೋಕ್ಕೆ ಸಿದ್ಧ ಇದ್ದೀರಾ, ಒಂದು ರೂಮ್ ಕಟ್ಸ್ಕೊಡೋಕ್ಕೆ ಸಾಧ್ಯನಾ ನೀವು, ಹೀಗೆಲ್ಲ ಕೇಳಿ ಶ್ರೀಮಂತರನ್ನ ವಿಚಾರಿಸಿ ಅವ್ರನ್ನ ಒಳಗಡೆ ಹಾಕ್ಕೊಂಡು ಶಾಲೆಗಳನ್ನ ಕಟ್ತಿದ್ದಾರೆ. ಆದರೆ ಅವಾಗ ಏನಿತ್ತು ಅಂದರೆ ಇಂಥ ಮಠದಲ್ಲಿ ಮಾಡ್ತಿದ್ರು, ಶಿಕ್ಷಕನಿಗೆ ಯಾರು ಹಂಗೂ ಇರಲಿಲ್ಲ, ಅವ್ರು ಕೊಟ್ಟಂಥ ದವಸ ಧಾನ್ಯಗಳಿಂದ ಆತ ಜೀವನ ಮಾಡ್ತಿದ್ದ. ಟೆಸ್ಟ್ಗಳಾಗಿರ್ತದೆ, ಇವ್ರು ರಿಟನ್ ಟೆಸ್ಟ್, ತಂದೆ ತಾಯಿಗೊಂದು ಟೆಸ್ಟ್ ಬೇರೆ, ಮಕ್ಕಳಿಗೊಂದು ಇಂಟರ್ವ್ಯೂ ಬೇರೆ, ತಂದೆ ತಾಯಿಗಳಿಗೆ ಇಂಟರ್ವ್ಯೂ ಬೇರೆ, ಆಮೇಲೆ ಶಾಲೆಗೆ ಅಡ್ಮಿಷನ್. ಇಂಥ ಪರಿಸರದಲ್ಲಿ ಶಾಲೆ ಕಲಿಯುವಂಥ ಮಕ್ಕಳಿಗೆ ಯಾವಾಗ ಕಾಮನ್ ಸೆನ್ಸ್ ಏನು ಇದೆಯೋ ಅಲ್ಲ ನೋಡ್ತಿದ್ರು. ಏನು ಒಬ್ಬ ಗುರುಗಳದಲ್ಲಿ ನಿಮ್ಗೆ ಕರೆದ್ರು ಎಲ್ಲರೂ, ನಿಮ್ಗೆ ಯಾರ್ಯಾರಿಗೆ ನನ್ನ ಶಾಲೆಯಲ್ಲಿ ಅಡ್ಮಿಷನ್ ಬೇಕು ಅಂತ ಕೇಳಿದ್ರು. ನನಗೆ ಬೇಕು, ನಿನಗೆ ಬೇಕು. ನಾಳೆ ಬೆಳಗ್ಗೆ ಯಾರಿಗೆ ಅಡ್ಮಿಷನ್ ಬೇಕೋ ಅವ್ರು ಬೊಗಸೆಯಲ್ಲಿ ಕೆಂಡ ತಗೊಂಬನ್ನಿ, ನಿಮ್ಮನ್ನು ಅಡ್ಮಿಟ್ ಮಾಡ್ಕೋತೀನಿ ಶಾಲೆಗೆ ಅಂತ ಹೇಳಿದ್ರು ಆಗಿನ ಮೇಷ್ಟ್ರು. ಎಲ್ಲ ಹುಡುಗರು ಆಗಬಿಟ್ರು, ಹೋ ಬೊಗಸೆಯಲ್ಲಿ ಕೆಂಡನ, ನಿಮ್ಮಪ್ಪ ಅಮ್ಮನಿಗೆ ಹೋಗಿ ಹೇಳಿ ಯಾರು ಬೊಗಸೆಯಲ್ಲಿ ಕೆಂಡ ತರ್ತೀರೋ ಅವ್ರನ್ನ ಅಡ್ಮಿಷನ್. ಮನೆಗೆ ಹೋಗಿ ಮಕ್ಕಳು ಹೇಳಿದ್ರು, ತಂದೆ ತಾಯಿಗಳು ಗಾಬರಿ ಆಗ್ಬಿಟ್ರು. ಬೊಗಸೆಯಲ್ಲಿ ಕೆಂಡ ಒಯ್ಯೋದಕ್ಕೆ ಸಾಧ್ಯ ಏನೋ, ಅದೇಂತ ಮೇಷ್ಟ್ರು ತಲೆ ಕೆಟ್ಟವನು, ನೀ ಶಾಲೆಗೆ ಹೋಗ್ಬೇಡ. ಆದರೆ ಒಬ್ಬ ಹುಡುಗ ಮೇಷ್ಟ್ರಿಗೆ ಹೇಳಬೇಕಾದ್ರೆ ಏನೋ ಇದರಲ್ಲಿ ಮರ್ಮ ಇದೆ, ಅವನಿಗೆ ಗೊತ್ತಾಗಲ್ಲ ಬೊಗಸೆಯಲ್ಲಿ ಕೆಂಡ ಹೇಗೆ ಒಯ್ಬೇಕು. ಸರಿ, ಅವನಾಗಿ ಯೋಚನೆ ಮಾಡ್ತಾ ಊರು ಹೊರಗಡೆ ಬಂದ. ಅಲ್ಲಿ ಒಂದು ಮರದ ಕೆಳಗಡೆ ಅವನದೇ ಆದಂಥ ಒಬ್ಬ ಗೆಳೆಯ ದನ ಕಾಯೋನಿದ್ದ. ಅವನನ್ನು ಕೇಳಿದ, ಏನೋ ನೀ ಬಂದೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗಿದ್ದೆ, ಬರಲಿಲ್ಲ ಅಂದ ಅವನು. ಪಾಪ ದನ ಕಾಯೋನು, ಇಲ್ಲಪ್ಪ ಹೋಗ್ಬೇಕಂತ ಮಾಡಿದೆ, ಆದರೆ ಆ ಮೇಷ್ಟ್ರು ಒಂದು ಭಾರಿ ಕಟ್ಟಳೆ ಹಾಕ್ಬಿಟ್ಟಾರೋ ಏನು,
ಬೊಗಸೆಯಲ್ಲಿ ಕೆಂಡ ತಂದವ್ರಿಗೆ ಮಾತ್ರ ಗುರುಗಳು ಪಾಠ ಹೇಳ್ತಾರಂತೆ. ಅಯ್ಯೋ ಕರ್ಮವೇ, ಹಾಂ ಮತ್ತೇನು ಮಾಡಿದೆ ನೀನು, ಸ್ಕೂಲ್ ಬಿಟ್ಬಿಡ್ತೀಯಾ? ಆ ಬಿಡೋದೆ ಮತ್ತೆ ಬೊಗಸೆಲ್ ಕೆಂಡ ಯಾವನು ಹೋಯ್ತಾನ ನೋಡಿ. ಆ ದನ ಕಾಯಿ ಅವನು ಎಂಥ ಕ್ರಿಯೇಟಿವಿಟಿ ಅವನದು ಅಂದರೆ, ಅವನು ಹೇಳಿದೆ ನೀನು ಬೊಗಸೆಯಲ್ಲಿ ಕೆಂಡ ಒಯ್ಬೇಕಂತ. ಯಾವ ಒಯ್ಯೋ, ಕೈ ಸುಡಲ್ವಾ? ಸುಡಲ್ಲ. ಹೇಗೆ ಒಯ್ಬೇಕು? ನಿನ್ನ ಬೊಗಸೆಯಲ್ಲಿ ನಾನು ಸ್ವಲ್ಪ ಮರಳು ಹಾಕ್ತೀನಿ, ಮಣ್ಣು ಉಸುಗು ಹಾಕ್ತೀನಿ, ಅದ್ರ ಮೇಲೆ ನಿಮ್ಮ ಅಮ್ಮನ ಕೈಯಿಂದ ಕೆಂಡ ಇಟ್ಕೊಂಡು ಹೋಗ್ಬಿಡು. ಬೊಗಸೆಯಲ್ಲಿ ಕೆಂಡ ತರೋ ನೋಡಿ, ಇದು ಟೆಸ್ಟ್. ಬೊಗಸೆಯಲ್ಲಿ ಕೆಂಡ ಮರಳನ್ನು ಹಾಕಿ ಅದ್ರ ಮೇಲೆ ಕೆಂಡ ಇಟ್ಕೊಂಡು ಹೋಗಿ ಗುರುಗಳ ಮುಂದೆ ಇಟ್ಟಾಗ ಗುರುಗಳು ಅಂದ್ರೆ ಇದು. ಈ ಪ್ರಜ್ಞೆ ಮನುಷ್ಯನಿಗೆ ಇರಬೇಕು. ಹೇಳಿದ ಕೆಲಸವನ್ನು ಮಾಡೋದು ಮುಖ್ಯ ಅಲ್ಲ, ಹೇಗೆ ಮಾಡಬೇಕು, ಮಾಡಲಿಕ್ಕಾಗದೇ ಇರತಕ್ಕಂಥದ್ದನ್ನು ಹೇಗೆ ಮಾಡಿ ತೋರಿಸ್ಬೇಕು ಅನ್ನೋದೇ ಶಿಕ್ಷಣದ ಮೊದಲ ಮೆಟ್ಟಿಲು ಅಂಥೇಳಿ ಆ ಹುಡುಗನ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ. ಆವಾಗ ನಮ್ಮ ಶಾಲೆಯ ಸ್ಟೂಡೆಂಟ್ ಸಂಖ್ಯೆ ಹೆಚ್ಚಾಗಬೇಕು, ಡೊನೇಷನ್ ಕೊಡೋರ ಸಂಖ್ಯೆ ಹೆಚ್ಚಾಗಬೇಕು, ಎ ಸೆಕ್ಷನ್ ಮಾಡಬೇಕು, ಬಿ ಸೆಕ್ಷನ್ ಮಾಡಬೇಕಂತಿಲ್ಲ. ಹತ್ತೇ ಹುಡುಗರು ಇದ್ದರೆ ಸಾಕಾಗಿತ್ತು. ಆ 10 ಹುಡುಗರು ಮುಂದೆ 1000 ಜನರಿಗೆ ಉಪದೇಶ ಮಾಡ್ತಾರೆ ಅನ್ನೋದು ಆ ಶಿಕ್ಷಕರ ಗುರಿಯಾಗಿತ್ತು. ಇವತ್ತು ಡೊನೇಷನ್ ಮುಖ್ಯ, ಆ ಡೊನೇಷನ್ ಹಡದಿಂದ ಕಟ್ಟಡ ವಿಸ್ತಾರ ಮಾಡೋದು ಮುಖ್ಯ, ಸೈಟನ್ನು ವಿಸ್ತಾರ ಮಾಡಿಕೊಳ್ಳೋದು, ಆ ಶಾಲೆಯದೇ ಮುಂದೆ ಒಂದು ರೆಸ್ಟೋರೆಂಟೋ ಹೋಟ್ಲೋ ಲಾಡ್ಜೋ ಕಟ್ಸೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಲೇಔಟ್ಗಳನ್ನ ಮಾಡೋದು. ಹೀಗೆ ಮನುಷ್ಯನ ಬುದ್ಧಿ ಯಾವಾಗ ವಾಣಿಜ್ಯಮಯವಾಯಿತು, ಕಮರ್ಷಿಯಲ್ ಆಯಿತು, ಇದರಿಂದ ಹೇಗೆ ಲಾಭ ಪಡಿಬೇಕು ಅಂತ ಆಯಿತು, ಆಗಲೇ ಶಿಕ್ಷಣ ಸಮಾಪ್ತಿ ಆಯಿತು. ಶಿಕ್ಷಣ ಅಂದರೆ ಅದು ಪ್ರಕೃತಿಯ ಮಧ್ಯದಲ್ಲಿ ಪಡಿಬೇಕಾಗಿರ್ತಕ್ಕಂಥದ್ದು. ಹಂಸಗೀತೆ ಕಾದಂಬರಿ ತರಾಸೋರು ಅದರಲ್ಲೂ ಅದೇ ಪ್ರಸರಣ ಬರ್ತದೆ. ಹಾಂ, ಸುಮ್ಮನೆ ಸಂಗೀತ ಯಾರ್ದೋ ಸಂಗೀತ ಕೇಳೋ ಸಂಗೀತ ಕಲಿತಂತ ಸಾಧ್ಯ ಇಲ್ಲ. ಪ್ರಕೃತಿ ಮಧ್ಯದಲ್ಲಿ ಹೋದಾಗ ಕೋಗಿಲೆ ಕೂಗೋದು, ಕಾಗೆ ಕೂಗೋದು, ಇವನ್ನೆಲ್ಲ ಹಳ್ಳಿ ಮಕ್ಕಳನ್ನ ನೋಡಿ ನೀವು ಅನುಕರಿಸ್ತಿರ್ತಾರೆ. ಕೋಗಿಲೆ ಕೂಗಿದಾಗ ಕೂಗ್ತಾರೆ, ಕಾಗೆ ಕೂಗಿದಾಗ ಕೂಗ್ತಾರೆ, ನವಿಲು ಯಾಕೆ ಕೂಗ್ತದೆ ಗೊತ್ತಿಲ್ಲ. ಯಾವ ಪಕ್ಷಿ ಕೂಗಿದ್ರೆ ಸಾಕು ನವಿಲು ಅದು ಕೂಗೋದು ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಡ್ರಮ್ಮು, ಡೋಲಕ್ಕು, ಹಲಿಗೆ, ಬ್ಯಾಂಡು ಇವುಗಳ ಶಬ್ದ ಬಿಟ್ಟರೆ ಕಿವಿಗೆ ಆನಂದವಾಗಿರತಕ್ಕಂಥ ಯಾವ ಶಬ್ದಗಳನ್ನೂ ನಮ್ಮ ಮಕ್ಕಳು ಕೇಳ್ತಾ ಇಲ್ಲ. ಇವತ್ತು ಗಂಗಾವತಿ ಪ್ರಸನ್ನ ಪಂಪಾಪತಿ ದೇವಸ್ಥಾನ, ಪ್ರಸನ್ನ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂತಾಗ ನಾನು ಎಷ್ಟೋ ಸಾರಿ ಇಲ್ಲಿ ಬಂದು ಕೂತು, ನಾನು ನನ್ನ ಓದಿಗೆ ಇದೇ ದೇವಸ್ಥಾನ ಕಾರಣ, ನಾನು ಇಲ್ಲೆಲ್ಲ ಬಂದು ಓದ್ತಿದ್ದೆ. ಈಗ ಯಾರ್ಯಾರೋ ಬಂದು ಒಳಗಡೆ ಕೆಡಿಸ್ತಾರೆ ಅಂತೇಳಿ ಡೋರು ಗೀರು ಲಾಕ್ ಗೀಕೆಲ್ಲ ಮಾಡಿದ್ದಾರೆ. ಆವಾಗ ಓಪನ್, ಅಲ್ಲಿಂದ ಇಲ್ಲಿವ್ರು ಬಾಗಲೇ ಇರಲಿಲ್ಲ, ಅದಕ್ಕೆ ಗರ್ಭಗುಡಿಗೆ ಬಂದುಬಿಟ್ರೆ ಬಾಗಲೇ ಇರಲಿಲ್ಲ. ಅಂಥ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಶಾಲೆ ಓದನ್ನು ಓದ್ತಿದ್ವಿ, ಜೊತೆಗೆ ಕಾದಂಬರಿನೂ ಓದ್ತಿದ್ವಿ. ಹೀಗಾಗಿ ಮನಸ್ಥಿತಿ ಶಾಂತವಾಗಿರ್ತಿತ್ತು, ಓದಿದ ವಿದ್ಯೆ ತಲೆಗೆ ಹಾಕ್ತಾ ಇತ್ತು.